ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬರು ಕೊರೋನಾ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಅವರಿಗೆ ಎಫೆಕ್ಟ್ ಆಗಿರೋದು ಎರಡು ಕಾಲುಗಳಿಗೆ. ಟ್ರೀಟ್ಮೆಂಟ್ ಕೊಟ್ಟಿದ್ದು ಕೊರೋನಾಗೆ, ಎಫೆಕ್ಟ್ ಆಗಿರೋದು ಎರಡು ಕಾಲುಗಳಿಗೆ. ಕೊರೋನಾ ಚಿಕಿತ್ಸೆ ಪಡೆದ ವ್ಯಕ್ತಿಗೆ ಈಗ ಎರಡೂ ಕಾಲುಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಮೈಸೂರಿನ ಲಕ್ಷ್ಮೀಕಾಂತ ನಗರದಲ್ಲಿ ನಿರ್ಮಾಣವಾಗಿದೆ. ಮೈಸೂರಿನ ಲಕ್ಷ್ಮೀಕಾಂತ ನಗರದ ಪ್ರೇಮ್ ಕುಮಾರ್ ಕೊರೋನಾ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದಾರೆ. ಆದರೆ ವೈದ್ಯರು ಕೊರೋನಾಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು, ಆದರೆ ಎಫೆಕ್ಟ್ ಆಗಿರೋದು ಲಕ್ಷ್ಮೀಕಾಂತ್ ಅವರ ಎರಡು ಕಾಲುಗಳಿಗೆ. ಹೈ ಡೋಸೇಜ್ ಮೆಡಿಸಿನ್ ನೀಡಿದ ಹಿನ್ನೆಲೆ ಪ್ರೇಮ್ ಕುಮಾರ್ ಅವರ ಎರಡೂ ಕಾಲುಗಳಿಗೆ ಎಫೆಕ್ಟ್ ಉಂಟಾಗಿದೆ. ಗ್ಯಾಂಗ್ರಿನ್ನಂತೆ ಕೊಳೆತು ಹೋಗಿದೆ ಪ್ರೇಮ್ ಕುಮಾರ್ ಅವರ ಎರಡೂ ಕಾಲುಗಳು. ಎರಡೂ ಕಾಲುಗಳನ್ನು ಕಟ್ ಮಾಡಬೇಕು ಅಂತ ಈಗ ವೈದ್ಯರು ಸಲಹೆ ನೀಡಿದ್ದಾರೆ. ಸೆಪ್ಟೆಂಬರ್ 29ನೇ ತಾರೀಕು ಪ್ರೇಮ್ ಕುಮಾರ್ ಚಿಕಿತ್ಸೆಗೆ ಅಂತ ಮೈಸೂರಿನ ಮೇಟಕಳ್ಳಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಮೊದಲ ದಿನದ ಚಿಕಿತ್ಸೆಗೆ ಒಂದು ಕಾಲಿಗೆ ಡ್ಯಾಮೇಜ್ ಆಗಿದೆ. ನಂತರದ ಎರಡು ದಿನಗಳಲ್ಲಿ ಮತ್ತೊಂದು ಕಾಲು ಕೂಡ ಡ್ಯಾಮೇಜ್ ಆಗಿದೆ. ಚಿಕಿತ್ಸೆ ಮುಗಿಸಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಎರಡೂ ಕಾಲುಗಳು ಸಂಪೂರ್ಣವಾಗಿ ಕೊಳೆತು ಹೋಗಿವೆ. ಹಾಗಾಗಿ ನಾವು ಚಿಕಿತ್ಸೆ ಕೊಡೋದು ಕೇವಲ ಕೊರೋನಾಗೆ ಅಂತ ವೈದ್ಯರು ಹೇಳಿದ್ರು. ಆದರೆ ಇಲ್ಲಿ ಪ್ರೇಮ್ ಕುಮಾರ್ ಅವರಿಗೆ ಕೊರೋನಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ವೈದ್ಯರು. ಆದರೆ ಅದರಿಂದ ಎಫೆಕ್ಟ್ ಆಗಿರೋದು ಅವರ ಎರಡು ಕಾಲುಗಳಿಗೆ. ಈಗ ಸದ್ಯ ತಮ್ಮ ಎರಡು ಕಾಲುಗಳನ್ನು ಉಳಿಸಿಕೊಳ್ಳಲು ಪ್ರೇಮ್ ಕುಮಾರ್ ಪರದಾಡ್ತಾ ಇದ್ದಾರೆ. ಸ್ಕ್ರೀನ್ ಪ್ರಿಂಟ್ ಮಾಡಿ ಜೀವನ ಸಾಗಿಸುತ್ತಿದೆ ಪ್ರೇಮ್ ಕುಮಾರ್ ಕುಟುಂಬ. ಈಗ ಚಿಕಿತ್ಸೆಗೂ ಕೂಡ ಹಣ ಇಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಪ್ರೇಮ್ ಕುಮಾರ್ ಕುಟುಂಬ. ಹೀಗಾಗಿ ಆರೋಗ್ಯ ಇಲಾಖೆ ವಿರುದ್ಧ ಪ್ರೇಮ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವದೆಲ್ಲೆಡೆ ಕೊರೋನಾದಿಂದಾಗಿ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಅದಲ್ಲದೆ ಕೊರೋನಾ ಪಾಸಿಟಿವ್ ಆಗಿದ್ರೂ ಕೂಡ ತದನಂತರ ಗುಣಮುಖರಾಗಿ ನೆಗೆಟಿವ್ ಆದ ನಂತರವೂ ಕೂಡ ಅವರು ದೇಹದಲ್ಲಿ ವ್ಯತ್ಯಾಸಗಳಾಗಿ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಬಹಳಷ್ಟಿದ್ದಾವೆ. ಆದರೆ ಮೈಸೂರಿನ ಲಕ್ಷ್ಮೀಕಾಂತ ನಗರದ ನಿವಾಸಿ ಪ್ರೇಮ್ ಕುಮಾರ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರುತ್ತೆ, ತದನಂತರ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋ ಮುಖಾಂತರ ಕೊರೋನಾ ನೆಗೆಟಿವ್ ಆಗುತ್ತೆ. ಆದರೆ ಕೊರೋನಾ ನೆಗೆಟಿವ್ ಆದ ನಂತರ ಆ ಒಂದು ಕೊರೋನಾ ಮೆಡಿಸಿನ್ನಿಂದಾಗಿ ಅವರ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳು ವೈಫಲ್ಯವಾಗ್ತಕ್ಕಂಥದ್ದು, ಜೊತೆಗೆ ಹೆಚ್ಚಿನ ಅನಾರೋಗ್ಯ ಪೀಡಿತರಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದರಿಂದಾಗಿ ಅವರು ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಈಗ ಅವರು ನಾನು ಮಾತನಾಡಿಸ್ತೇನೆ, ಕೊರೋನಾ ಮೆಡಿಸಿನ್ ತೆಗೆದುಕೊಂಡಿದ್ರಿಂದಾಗಲೇ ನನಗೆ ಈ ರೀತಿಯಾದಂತಹ ಒಂದು ತೊಂದರೆ ಆಗಿದೆ ಅಂತಲೂ ಕೂಡ ಅವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅವರು ನಾನು ಒಟ್ಟಿಗಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಮೊದಲಿಗೆ ಏನಾಯಿತು ಸರ್? ಯಾವಾಗ ಕೊರೋನಾ ಪಾಸಿಟಿವ್ ಬಂತು, ಏನಾಯಿತು? ನಾನು ಮೇಟಗಳ್ಳಿ ಜಿಲ್ಲಾಸ್ಪತ್ರೆಗೆ ನಾನು ಅಡ್ಮಿಟ್ ಆದೆ. ಅಡ್ಮಿಟ್ ಆಗಿ 2 ದಿನಕ್ಕೆ ನನಗೆ ಕಾಲಲ್ಲಿ ಸ್ಟ್ರೋಕ್ ಆದಂಗಾಯಿತು. ಅವ್ರು ಕೂಡ ಮೆಡಿಸನಿಂದ, ಸ್ಟ್ರಾಂಗ್ ಡೋಸೇಜಿಂದ. 4ನೇ ದಿನಕ್ಕೆ ನನ್ನ ಪಾದಗಳಲ್ಲಿ ರಕ್ತ ಬಂತು. ಆದರೆ ಡಾಕ್ಟ್ರ್ ಕೇಳಿಕೊಂಡೆ ಏನು ಮಾಡಬೇಕು ಅಂತ. ಅವರು ಅದ್ರ ಬಗ್ಗೆ ನೆಗ್ಲಿಜೆನ್ಸಿ ಮಾಡಿ, ನಾವು ಕೊಡೋ ಮೆಡಿಸನ್ನು ಬರೀ ಕರೋನಾಕ್ಕೆ ಹೊರತು ನಿಮ್ಮ ಕಾಲುಗಳ ಅಥವಾ ಬೇರೆ ಯಾವುದಕ್ಕೆ ನಾವು ಕೊಡೋದಿಲ್ಲ. ಅದರಿಂದ ದಯವಿಟ್ಟು ಇದೆಲ್ಲ ಮುಗಿಸ್ಕೊಂಡು ನೀವು ಬೇರೆ ಹೊರಗಡೆ ಇದನ್ನ ಟ್ರೀಟ್ಮೆಂಟ್ ತೊಗೋಬೇಕು ಅಂದರು. ಅದಾದ ನಂತರ ನನ್ನ ಪಾದಗಳಲ್ಲಿ ರಕ್ತ ಬರ್ತಾಯಿತ್ತು. ಆದರೂ ಕಷ್ಟನೋ ಸುಗೋನೋ ಅಂದ್ಕೊಂಡು ನಾನು ನನ್ನ ಕರೋನಾ ನೆಗೆಟಿವ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ 21 ದಿನ ಯಾರಿಗೂ ಹೇಳ್ದೆ ಅಲ್ಲೇ ಇದ್ದೆ. 21 ದಿನ ಮನೆಗೆ ಬಂದ ನಂತರ ನನ್ನ 2 ಪಾದಗಳಲ್ಲಿ ಗ್ಯಾಂಗ್ರಿನ್ ಆಗಿ ಈಗ ಪಾದ ಕಳ್ಕೊಳ್ಳೋ ಸ್ಥಿತಿಲಿ ನಾನು ಇದ್ದೀನಿ. ಆದರೆ ಈಗ ನೀವು ಈ ಕೊರೋನಾ ಪಾಸಿಟಿವ್ ಆದಂತಹ ಸಂದರ್ಭದಲ್ಲೂ ಕೂಡ ನಿಮ್ಮ ಕಾಲಗಳು ಚೆನ್ನಾಗಿದ್ವಾ? ಈ ನಾನು ಅಡ್ಮಿಷನ್ ಆಗಬೇಕಾದ್ರೆ ನೀಟಾಗಿ ನಾನು ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ಹೋದೆ ಸರ್. ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ಹೋದೆ, ಚೆನ್ನಾಗೇ ಇತ್ತು. 2ನೇ ದಿನದಿಂದ ಈ ಪ್ರಾಬ್ಲಮ್ ನನಗೆ ಶುರುವಾಯಿತು ಸರ್. ಅಂದರೆ ಈಗ ನೀವು ಈ ಕೊರೋನಾ ಬಂದಿದ್ದರಿಂದಾಗಿ ಈ ಥರ ಆಗಿದೆ, ಅಲ್ಲಿ ತೆಗೆದುಕೊಂಡ ಮೆಡಿಸಿನ್ನಿಂದ ಅಂತ ಹೇಳ್ತೀರಿ. ಇದು 100% ಸತ್ಯ. ಅಲ್ಲಿ ಕೊಡ ಮೆಡಿಸಿನಿಂದ, ಈ ರೀತಿ ಸ್ಟ್ರಾಂಗ್ ಡೋಸೇಜಿಂದ, ಕೆಲವು ಈ ಶುಗರ್ ಇದ್ದರೆ ಅದು 200 ರಿಂದ 600 ಹೋಗೋ ಚಾನ್ಸ್ ಇದೆ, 800 ಹೋಗೋ ಚಾನ್ಸ್ ಇದೆ. ಆದರೂ ಶುಗರಲ್ಲಿ ರೈಸ್ ಆಗಿದೆ ಅಂದಾಗ ಅವ್ರೇನು ಮಾಡ್ತಾರೆ ಅಂದರೆ, ಶುಗರ್ಗೂ ನಮಗೂ ಸಂಬಂಧ ಇಲ್ಲ, ಕರೋನಾ ಮಾತ್ರ ನಮ್ಮದು, ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ, ಇದೆಲ್ಲ ಹೊರಗಡೆ ತೊಗೋಬೇಕು ನೀವು, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಬರಲಿಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿರಲಿಲ್ಲ, ನೀವು ಯಾವುದೇ ಸಮಸ್ಯೆಯಿಂದ ಇರಲಿಲ್ಲ, ಈ ಕೊರೋನಾ ಬಂದ ನಂತರವಷ್ಟೇ ಈ ಥರದ ಪ್ರಾಬ್ಲಮ್ ಆಗಿದೆ ಅಂತೀರಾ? ಇಲ್ಲ, ನನಗೆ ಸ್ವಲ್ಪ ಶುಗರ್ ಇತ್ತು, ಆದರೂ ಮೇಂಟೈನ್ ಮಾಡ್ತಾ ಇದ್ದೆ, ಕಾಲ್ದು ಏನೂ ಸಮಸ್ಯೆ ಇರಲಿಲ್ಲ. ಕೊರೋನಾ ಮೆಡಿಷನ್ ತೆಗೆದುಕೊಂಡಿದ್ರಿಂದಲೇ, ಕೊರೋನಾ ಬಂದ ನಂತರವೇ ನಿಮ್ಮ ಕಾಲಿಗೆ ಈ ಥರ ಒಂದು ಗ್ಯಾಂಗ್ರೀನ್ ಬಂದಿದೆ, ಅದಕ್ಕೆ ಕೊರೋನಾ ಕಾರಣ, ಮತ್ತು ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟೇ ಕಾರಣ ಅಂತೀರಾ? ಆ ಮೆಡಿಸಿನಿಂದಲೇ ನನ್ನ 2 ಕಾಲುಗಳು ಹೋಗ್ಬಿಟ್ಟಿದೆ ಸರ್. ಏನಂತಾರೆ ಈಗ ಡಾಕ್ಟ್ರುಗಳು, ಏನಂತಾರೆ ಈಗ ನೀವು ಕೊರೋನಾ ನೆಗೆಟಿವ್ ಬಂತ ನಿಮ್ಮದು? ಹೇಗೆ ನೆಗೆಟಿವ್ ಬಂತು, ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ 3-4 ಆಸ್ಪತ್ರೆಗಳಿಗೆ ತೋರಿಸಿದೆ. ಅವರು ಎಲ್ಲೇ ಹೋದ್ರೂ ಕಾಲು ತೆಗಿಬೇಕು ಅಂದರು ಸರ್. ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಈಗ? ಯಾಕೆ ಅಂತ ಹೇಳಿದರೆ, ಈಗ ಅಲ್ಲಿ ವೈದ್ಯರ ನಿರ್ಲಕ್ಷ್ಯತನೋ ಅಥವಾ ನಿಮಗೆ ಈ ಥರ ಆಗಲಿಕ್ಕೆ ಕೊರೋನಾ ಕಾರಣ ಆಯಿತು, ಈ ಥರದ್ದೆಲ್ಲ ವ್ಯತ್ಯಾಸಗಳನ್ನು ನೋಡಿದರೆ ಅಲ್ಲಿ ಕೊಡ್ತಾ ಇರತಕ್ಕಂತ ಟ್ರೀಟ್ಮೆಂಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಹೇಗೆ? ಆರೋಗ್ಯ ಇಲಾಖೆಯ ವಿರುದ್ಧ ನಾನು ಕಾನೂನು ಕ್ರಮ ಕೈಗೊಳ್ತೇನೆ. ನಾನು ವಕೀಲನ ನೇಮಸಕ್ಕೆ ಓಡಾಡ್ತಾ ಇದ್ದೀನಿ ಸರ್. ಪ್ರಮುಖವಾಗಿ ನೀವು ಆ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿ ವಾತಾವರಣ ನೋಡಿದ್ರೆ, ಅಲ್ಲಿ ಟ್ರೀಟ್ಮೆಂಟ್ ವ್ಯವಸ್ಥೆ ನೋಡಿದ್ರೆ ಏನು ಅನ್ಬೋದು? ಅಲ್ಲಿ ನನ್ನ ಕಣ್ಣು ಮುಂದೆ ನಾನು ನೋಡಿದ್ದು 20 ದಿನಗಳಲ್ಲಿ 10 ಪೇಷಂಟ್ಗಳು ಸತ್ತೋಗ್ಬಿಟ್ರು ಸರ್. ಅವ್ರು ಯಾವ ರೀತಿ ಸತ್ತರು, ಏನು ಸತ್ತರು, ಏನು ಗೊತ್ತಿಲ್ಲ. ಅವ್ರನ್ನೇನು ಮಾಡ್ತಾರೆ ಅಂದರೆ ಕರೋನಾದಿಂದ ಸತ್ತರು ಅಂದ್ಬಿಟ್ಟು ಬಾಡಿ ಕ್ಲೋಸ್ ಮಾಡಿ ತೊಗೊಂಡೋಗಿ ದಫನ್ ಮಾಡಿಬಿಡ್ತಾರೆ. ಅಂದರೆ ಈ ಕೊರೋನಾ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಎಫೆಕ್ಟ್ ಬೀಳುತ್ತಾ? 100% ಸರ್. ಅದು ಲಿವರು, ಕಿಡ್ನಿ, ಮತ್ತು ಲಂಗ್ಸು, ಮತ್ತು ಕಾಲು, ಮತ್ತು ಹಾರ್ಟು, ಇಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ ಆ ಸ್ಟ್ರಾಂಗ್ ಡೋಸೇಜ್ಗೆ. ಕೆಲವು ವೀಕ್ ಪರ್ಸನ್ಗಳಿರ್ತಾರೆ, ಅವ್ರು ಕೊಡೋ ಇದರಿಂದ ಆ ರೀತಿಯಾಗಿ ಅವ್ರು ಸತ್ತಾಗ ಎಲ್ಲನೂ ಕರೋನಾದಿಂದನೇ. ಅವರು ಹಾರ್ಟಿಂದ ಸಾಯಲಿ, ಲಂಗ್ಸಿಂದ ಸಾಯಲಿ. ಈ ಕೊರೋನಾ ಮೆಡಿಷನ್ನು ದೇಹದಲ್ಲಿರುವಂಥ ಬೇರೆ ಬೇರೆ ಅಂಗಾಂಗಗಳನ್ನು ವೈಫಲ್ಯ ಮಾಡುತ್ತೆ. ಎಲ್ಲರಿಗೂ ಅದು ಮಾಡುತ್ತೆ ಅಂತ ನಾನು ಹೇಳಲ್ಲ ಸರ್. ಕೆಲವು ವ್ಯಕ್ತಿಗಳಿಗೆ ಮಾಡುತ್ತೆ, ಆದರೆ ನಾನು ಒಬ್ಬ ಸರ್. ಆದರೆ ನಿಮಗೆ ಈಗ ಕೊರೋನಾ ಟ್ರೀಟ್ಮೆಂಟ್ ಆ ಔಷಧಿಗಳನ್ನ ತೆಗೆದುಕೊಳ್ಬೇಕಾದ್ರೆ ದೇಹದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇತ್ತು? ಈಗ ಕಾಲಿಗೆ ಒಂದು ಎಫೆಕ್ಟ್ ಆಯಿತು, ಅದರಲ್ಲಿ ನೋಡೋದಾದರೆ ಕಾಲು ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ ಸರ್, ಚೆನ್ನಾಗಿದೆ ಸರ್. ಆ ರಕ್ತ ಬಂದು ಚಪ್ಪಲಿ ಹಾಕ್ಕೊಂಡು ಅಲ್ಲೆಲ್ಲ ರಕ್ತದಲ್ಲೇ ಓಡಾಡ್ತಿದ್ರು. ಯಾರೂ ನನಗೆ ಕೇಳ್ತಾ ಇರಲಿಲ್ಲ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು, ಏನು ಫಸ್ಟ್ ಏಡ್ ಮಾಡಬೇಕು, ಯಾರೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಕೊನೆಗೆ ನೀವು ಕೊರೋನಾ ನೆಗೆಟಿವ್ ಆಗಿ ಡಿಸ್ಚಾರ್ಜ್ ಆಗಬೇಕಾದ್ರೆ ಡಾಕ್ಟ್ರು ಏನು ಗೈಡ್ಲೈನ್ಸ್ ಮಾಡಿದ್ರು ನಿಮಗೆ? ಅವರು ನನಗೆ KR ಆಸ್ಪತ್ರೆಗೆ ರೆಫರ್ ಮಾಡಿದ್ರು ಸರ್. ಡಿಸ್ಚಾರ್ಜ್ ಸಮರಿ ಬರೆದು ಕೊಟ್ಟರು. ಅಲ್ಲಿ ಹೋಗಿ ಇಮ್ಮಿಡಿಯೇಟು, ಯಾಕಂದರೆ ಅವ್ರು ತಪ್ಪಿಸ್ಕೋಬೇಕಲ್ಲ ಸರ್. ಅದಕ್ಕೋಸ್ಕರ ನನಗೆ 14 ದಿನಕ್ಕೆ ಕಳಿಸೋರು ಸ್ಕ್ವಾಬ್ ಟೆಸ್ಟು ಬಂದಿಲ್ಲ ಅಂದ್ಬಿಟ್ಟು ನೆಗ್ಲಿಜೆನ್ಸಿ ಮಾಡಿ ನೆಕ್ಸ್ಟು 21 ದಿನಕ್ಕೆ ಬಿಟ್ಟರು ಸರ್ ಹೊರಗಡೆ. 14 ದಿನಕ್ಕೆ ನಂದು ಮುಗಿಬೇಕಿತ್ತು, 21 ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಡಿಸ್ಚಾರ್ಜ್ ಮಾಡಿ ನನ್ನ ಕೈಲಿ ಆಗಲ್ಲ ಅಂತ. ಆದರೂ ಡಿಸ್ಚಾರ್ಜ್ ಮಾಡಿಲ್ಲ ಅವರು. ಸ್ಕ್ವಾಬ್ ಟೆಸ್ಟ್ ಬಂತು ಲೇಟಾಗಿ ಅಂದ್ಬಿಟ್ಟು 21 ದಿನಕ್ಕೆ ಡಿಸ್ಚಾರ್ಜ್ ಮಾಡೋರು. ಡಿಸ್ಚಾರ್ಜ್ ಮಾಡಿ ಸೀದಾ KR ಆಸ್ಪತ್ರೆಗೆ ಕಳಿಸೋರು ಸರ್. ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥದ್ದಕ್ಕೆ ನ್ಯಾಯವನ್ನು ಕೂಡ ಒದಗಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಪುನೀತ್, ಎಸ್ ನ್ಯೂಸ್ 1 ಕನ್ನಡ, ಮೈಸೂರು.